Audio Jungle. ಹಾಯ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಕನಸಲ್ಲಿ ನಾವು ನಮ್ಮ ಹಳೆಯ ಸ್ನೇಹಿತರನ್ನ ನೋಡುತ್ತೇವೆ ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ. ಇನ್ನು ನಾವು ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಕನಸು ಅಂದ್ರೆ ಅವುಗಳ ಸರಳ ಅರ್ಥ ಏನಂದ್ರೆ, ನಿಮ್ಮ ಆಸೆಗಳನ್ನ ನೀವು ಪೂರೈಸುತ್ತೀರಾ ಅಥವಾ ನಿಮ್ಮ ಪ್ರಸ್ತುತ ಪ್ರಯತ್ನದಲ್ಲಿ ನೀವು ಯಶಸ್ಸನ್ನ ಸಾಧಿಸುತ್ತೀರಾ ಅಂತ ಅರ್ಥ. ಇನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ನೀವೇನಾದರೂ ಗಾಸಿಪ್ ಮಾಡುವ ಕನಸು ಅಥವಾ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಕನಸು ಅಂದರೆ ಇದು ಆರಂಭಿಕ ಮದುವೆಯನ್ನು ಸೂಚಿಸುತ್ತೆ. ಇನ್ನು ಹಳೆಯ ಸ್ನೇಹಿತರೊಂದಿಗೆ ಸರದಿಯಲ್ಲಿ ನಿಲ್ಲುವ ಕನಸು ಅಂದರೆ ನೀವು ಹೊಸ ಉದ್ಯೋಗವನ್ನು ಪಡೆಯುತ್ತೀರಾ ಅಂತ ಅರ್ಥ, ಅಥವಾ ಹೊಸ ಜನರೊಂದಿಗೆ ಪರಿಚಯ ಮಾಡಿಕೊಳ್ಳುತ್ತೀರಾ ಅಂತ ಅರ್ಥ. ಇನ್ನು ಹಳೆಯ ಸ್ನೇಹಿತರೊಂದಿಗೆ ನಗುವುದು ಅಥವಾ ಆಟ ಆಡುವ ಹಾಗೆ ಕನಸು ಕಾಣುವುದು ಅಂದರೆ ನೀವು ಕುಟುಂಬದಲ್ಲಿ ಒಟ್ಟಿಗೆ ಸೇರುವುದು ಅಥವಾ ಸಂತೋಷದ ಸಂದರ್ಭಗಳು ಅಂತ ಅರ್ಥ. ಇನ್ನು ಒಬ್ಬ ಹಳೆಯ ಸ್ನೇಹಿತರೊಂದಿಗೆ ಕುಳಿತು ಮಾತನಾಡುವ ಕನಸು ಅಂದರೆ ನೀವು ದೂರದ ಸ್ಥಳಕ್ಕೆ ಪ್ರಯಾಣವನ್ನು ಮಾಡುತ್ತೀರಾ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ, ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಫ್ರೆಂಡ್ಸ್ ಜೊತೆ ಮಾತನಾಡುವುದು ಅಥವಾ ಭೇಟಿಯಾಗುವ ಕನಸು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ. ಮೊದಲನೇದಾಗಿ, ನೀವು ತುಂಬ ಮಂದಿ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಸೇರುವುದು ಅಂತ ಕನಸನ್ನು ಕಾಣುವುದು ಅಂದರೆ ಇದರ ಅರ್ಥ ನೀವು ಶೀಘ್ರದಲ್ಲಿ ಜೀವನದಲ್ಲಿ ಆಯ್ಕೆಗಳಿಗಾಗಿ ಹಾಳಾಗುತ್ತೀರಾ ಅಂತ ಅರ್ಥ, ಮತ್ತು ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರಬಹುದು ಎಂಬ ಅರ್ಥವನ್ನು ಈ ಕನಸು ನೀಡುತ್ತೆ. ಎರಡನೆಯದಾಗಿ, ಹಳೆಯ ಸ್ನೇಹಿತರೊಂದಿಗೆ ಜಗಳವಾಡುವ ಕನಸು ಅಂದರೆ ನಿಮ್ಮ ಕಡೆಗೆ ತೀವ್ರವಾದ ಪ್ರೀತಿಯನ್ನು ತೋರಿಸುವ ಮತ್ತು ಕಾಳಜಿಯನ್ನು ತೋರಿಸುವ ವ್ಯಕ್ತಿಯಿಂದ ನೀವು ಶೀಘ್ರದಲ್ಲೇ ಮೋಸ ಹೋಗುತ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಿಮಗೇನಾದರೂ ಸತ್ತ ಹಳೆಯ ಸ್ನೇಹಿತನ ಕನಸು ಬೀಳುತ್ತೆ ಅಂದರೆ ನಿಮ್ಮ ಎಲ್ಲ ಕಾರ್ಯಗಳ ಬಗ್ಗೆ, ಅಂದರೆ ನಿಮ್ಮ ಎಲ್ಲ ಕ್ರಿಯೆಗಳ ಬಗ್ಗೆ ನೀವು ವಿಶೇಷವಾಗಿ ಜಾಗರೂಕತೆಯಿಂದ ಇರಬೇಕು ಅಂತ ಅರ್ಥ.